ಯಾಕಂದ್ರೆ ನೀವು ಬಂದ ಕಾರಣ ಬಗ್ಳು ಬಂದ್ರೆ ಇಷ್ಟು ಇಷ್ಟೊತ್ತಿಗೆ ಅಂತ ನೀರು ನೀರು ಮಾಡ್ತಿದ್ದೇನೆ ಅಯ್ಯ ನಿಮ್ಮ ಚಂದವನ್ನು ನೋಡಬೇಕು ಎರಡು ಕಣ್ಣು ಸಾಕಾಗ್ತದೆ ಸಾಲದು ಇನ್ನೂ ಸ್ವಲ್ಪ ನೋಡಬೇಕು ಏನು ನಮ್ಮ ಚಂದ ನೋಡುವುದಕ್ಕೆ ಬಂದವರು ಚಂದ ನೋಡುವುದಕ್ಕೆ ಬಂದದ್ದಲ್ಲ ಯುದ್ಧವನ್ನು ನೋಡಿಯೇ ನಾನು ಇಲ್ಲಿಗೆ ಬಂದ ಅಯ್ಯ ಪಂಚ ಪಾಂಡವರೆಂದರೆ ಒಂದು ಕೈ ಐದು ಬೆರಳಿನ ಬೆರಳಿದ್ದ ಹಾಗೆ ಬೆರಳಿದ್ದರೆ ಮುಷ್ಟಿಯನ್ನು ಹಿಡ್ಕೊಳ್ಬಹುದು ಏನನ್ನೂ ಸಾಧಿಸಬಹುದು ಹಾಗಿದ್ದವರು ನೀವು ಅಣ್ಣ ತಮ್ಮಂದಿರು ಅಂದ್ರೆ ಪಾಂಡವರು ನಾವು ಐವರಾದರೂ ಕೂಡ ಮುಷ್ಟಿ ಐದು ಬೆರಳಿನ ಜೊತೆಯಲ್ಲಿ ಅಂತ ಹೇಳಿಕೊಂಡು ಹೇಳಿದೆಯಲ್ಲ ಹೌದು ಅದು ಧರ್ಮರಾಯನ ಕೈಯಲ್ಲಿ ಮುಷ್ಟಿ ಹೌದು ಅದ ಕಾರಣವೇ ಅವ ಪ್ರಶ್ನೆ ಕೇಳಿದ್ದು ಆ ಪ್ರಶ್ನೆಗೆ ನಮ್ಮ ಈ ಹೊರದಾಟಕ್ಕೆ ಕಾರಣ ಈಗ ನೀವು ಯುದ್ಧ ಮಾಡುತ್ತಾ ಇದ್ದೀರಲ್ಲ ಅಂತ ಧರ್ಮಾತ್ಮನ ಸಹೋದರರ ನೀವು ಈಗ ಏನು ಮಾಡ್ತಾ ಇದ್ದೀರಿ ಯುದ್ಧ ಮಾಡುವುದು ಅವರಲ್ಲಿ ಕೇಳಿ ಮೋದಿ ಸಿರೆ ನಗೆ ವಿನೋದ ಪ್ರಶ್ನೆ ಮಾಡುವುದಿಲ್ಲ ಮಾಡಬಹುದಿದೆ ಕೇಳಿದಾಗ ನಿಜ ಸ್ಥಿತಿ ಏನು ಅದನ್ನು ತಿಳಿಸಿ
ಿವತ್ಪತಿಯಾತ್ಮಜಾತ ಕೃಪ
ಅಂದನು ಮುನಿಪ ದ್ವಾರಕ್ಕೆ ಕರ್ಪೂರಿ
ಅದಕ್ಕನುಗುಣವಾಗಿ ಯಾವ ರೀತಿ ನಡೀಬೇಕು ಎಂಬುದನ್ನೆಲ್ಲ ಬೋಧಿಸಿದವ ನಾನು.
ಸಂಬಂಧಿ ಎಂಬ ಭಾವನೆಯನ್ನು ಇರಿಸಿಕೊಳ್ಳದೆ ಹೇಳಿದ ಮಾತನ್ನು ಕೇಳಿದಾಗ ಮಾವರಾದಂತಹ ಕಂಸನನ್ನು ಕೊಟ್ಟುಕೊಂಡವಾದ ಆಮೇಲೆ ದ್ವಾರಕೆಯ ನಿರ್ಮಾಣವಾಯಿತು. ಅಣ್ಣ ಅಧಿಕಾರಿಯಾದ ಅಷ್ಟಮಾಂಗನೆಯರನ್ನು ಎಂಟು ಮಂದಿ ಹೆಣ್ಮಕ್ಕಳನ್ನು ವಿವಾಹವಾಗಿ ಅಷ್ಟಮಾಂಗನೆಯರಿಗೆ ಅರಸನ್ನ ನೆನೆಸಿದೆ. ಆದ್ರೆ ಕುಷ್ಠರ ಪಟಳ ಮತ್ತಷ್ಟು ಹೆಚ್ಚಾಯಿತು. ಧರೆಗೆ ಭಾರ ಎಂದೆನಿಸಿದಾಗ ಭಾರವನ್ನು ಕಳೆಯುವುದಕ್ಕಾಗಿ ಕೇವಲ ನಾನೊಬ್ಬನೇ ಹೋಗುವುದಲ್ಲ, ನನ್ನ ಕೈಯಾಯುಧವನ್ನಾಗಿ ಮಾಡಿಕೊಂಡೇ ಪಂಚಪಾಂಡವರಲ್ಲಿ ಒಬ್ಬನಾದಂತಹ ಪಾರ್ಥನನ್ನು ಹಾಗೆಯೇ ಕುರುಕ್ಷೇತ್ರದ ಯುದ್ಧ ನಡೆಯಿತು. ಅಕ್ಷೋಹಿಣಿ ಅಕ್ಷೋಹಿಣಿ ಸೇನೆ ನಾಶವಾಯಿತು. ದುಷ್ಟರೆಲ್ಲ ಒಮ್ಮೆಗೆ ನಾಶವಾಗಿ ಹೋದುವಂತೆ ಯೋಚಿಸ್ತಾ ಇದ್ದಾಗ ನಾಶ ಆಗಲಿಲ್ಲ. ಹೊರಗಿನ ದುಷ್ಟರನ್ನು ಕೊಲ್ಲುವುದಕ್ಕೆ ಬಹಳ ಸುಲಭ, ಒಳಗಿನ ದುಷ್ಟರನ್ನು ಕೊಲ್ಲುವುದಕ್ಕೆ ಬಹಳ ಕಷ್ಟ. ಒಳಗಿನ ದುಷ್ಟರು ಇನ್ನಷ್ಟು ಒಳಗಿದ್ದಾರೆ, ಆ ದುಷ್ಟರನ್ನು ಕಳೆಯಬೇಕು. ಯಾವ ರೀತಿ ಕಳೆಯೋಣ ಅಂತ ಯೋಚಿಸ್ತಾ ಇತ್ತು. ಸಾವಿರ ತಪಸ್ಸುಗಳೆಂಬಂತಹ ಕಮಲಗಳ ಮಧ್ಯೆ ಉದಯಿಸಿದ
ಸೂರ್ಯನಂತೆ ಇರುವವರು ನೀವು. ಯಾಕೆ ಮಾತು ಹೇಳ್ತೇನೆ ಗೊತ್ತಾ? ಯಾಕಿದ್ದೇವ? ಸೂರ್ಯೋದಯವಾದಾಗ ರಾಮದೇ ಅರಳುತ್ತದೆ. ನಿಜ. ಅವ ಅಸ್ತಮಿಸಿದಾಗ ಅದು ಮುದಳುತ್ತದೆ. ನಿಜ. ಹಾಗೆಯೇ ಸಾವಿರ ಸಾವಿರ ಮಂದಿ ತಪಸ್ವಿಗಳ ಮಧ್ಯೆ ನೀವು ಎದ್ದು ನಿಂತಾಗ ಉಳಿದವರೆಲ್ಲ ತಲೆಯಿರುತ್ತಾರೆ. ಅಂತಹ ಯೋಗ್ಯತೆ ನಿಮ್ಮಲ್ಲುಂಟು. ಯಾವತ್ತೂ ಬರುವವರಲ್ಲ, ಬನ್ನಿ ಅಂತ ಹೇಳಿದ್ರು ಬರುವವರಲ್ಲ, ಹೋಗಿ ಅಂತ ಹೇಳಿದ್ರು ಹೋಗುವವರಲ್ಲ. ಖಂಡಿತ ಹೇಳಬಾರ್ದು, ಹೇಳಬಾರ್ದು. ನನ್ನ ಈ ಧರ್ಮ ಕಾರ್ಯದಲ್ಲಿ ಯಾವತ್ತು ಸಹಕಾರಿಯಾಗಿರುವವರು ನೀವು. ಸತ್ಯ. ಒಂದು ದೃಷ್ಟಿಯಿಂದ ಹೇಳಿದ್ರೆ ಸ್ವಾಮಿ, ಲೋಕದ ಕಣ್ಣು, ಲೋಕದ ಕಿವಿ ನೀವು. ಇಲ್ಲಿ ಏನೇ ವಿಚಾರ ಇದ್ರು ಕೂಡ ಬಂದು ಹೇಳುವ ನೀವು. ಅದು ಅಲ್ಲದೆ ನಿಮ್ಮನ್ನು ಕಾಣುವ ಸೌಭಾಗ್ಯ ಉಂಟಲ್ಲ, ಅದು ಬಹಳ
ಯಾರು ಏನು ಎಷ್ಟು ಎಂಬುದನ್ನು ಅರಿತುಕೊಂಡವ ನಾನು. ದೇವ ನಿಮ್ಮ ಈ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಕೊಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅಂದ್ರೆ ಆದ್ರೆ ಒಂದು ಸತ್ಯ ಸ್ವಾಮಿ, ತಾವೇ ಹೇಳಿದ್ದೀರಲ್ಲ, ತಾವು ಹಸ್ತಿನಾಪುರಕ್ಕೆ ಹೋದವರು, ಅಲ್ಲ ಮಧ್ಯದಾರಿಯಲ್ಲಿ ಇವರು ಸಿಕ್ಕಿದವರು. ಹೌದು, ನಾನು ಹಸ್ತಿನಾಪುರದಿಂದಲೇ ಬಂದವ. ಬರುವಾಗ ಇವರನ್ನು ಕರ್ಕೊಂಡು ಬರಬೇಕಂದ್ರೆ ಕಾರಣ ಒಂದು, ಹಸ್ತಿನಾಪುರದಲ್ಲಿ ಎಂದಿನಂತೆ ಒಡ್ಡೋಲಗದಲ್ಲಿದ್ದಂತಹ ಧರ್ಮರಾಯ ತನ್ನ ತಮ್ಮಂದಿರಲ್ಲಿ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗುತ್ತೆ. ಸುಭೋದಲ್ಲಿ ಕುಳಿತು ಧರ್ಮ ಸಭೆಯನ್ನು ನಡೆಸ್ತಾ ಇದ್ದಾಗ ಒತ್ತಿನಲ್ಲಿದ್ದಂತಹ ಸಹೋದರಲ್ಲಿ ಒಂದು ಪ್ರಶ್ನೆ ಮುಂದಿಟ್ಟ. ಏನಾದ್ರು ಹಿಂದೆ ನಡೆದಂತ ಭಾರತ ಹವ ಯುದ್ಧದಲ್ಲಿ ಈ ಯುದ್ಧವನ್ನು ಜಯಿಸುವುದಕ್ಕೆ ಹೆಚ್ಚು ಶ್ರಮ ಪಟ್ಟವರು ಯಾರು, ಅಲ್ಲ ಯುದ್ಧವನ್ನು ಗೆದ್ದುಕೊಟ್ಟವರು ಯಾರು ಎನ್ನುವಂತಹ ಪ್ರಶ್ನೆ. ಭಾರತವನ್ನು ಗೆದ್ದವನು ಯಾರು, ಯಾರು ಯಾರು ವೀರತನದಿಂದ ಈ ಜಯ ನಮ್ಮ ಪಾಲಿಗೆ ಒದಗಿತ್ತು ಎಂಬ ಪ್ರಶ್ನೆ. ತಮ್ಮಂದಿರ ಮುಂದಿಟ್ಟ. ಅರ್ಜುನ ಹೇಳಿದ, ನಾನೇ ಹೆಚ್ಚು ಗೆದ್ದ ಹೆಚ್ಚು ಜನವನ್ನು ಕೊಂದವಂತ ನಾನು ಕೊಟ್ಟುಕೊಂಡಿದ್ದೆ. ಭೀಮಸೇನ, ನಾನು ಹೆಚ್ಚು ಮಂದಿಯನ್ನು ಕೊಂದಿದ್ದೇನಂತ ಆತನ ವಾದ ಮುಂದೆ ನಡೆದು ಕೈ ಮಿಸಲಾಯಿಸಿಕೊಳ್ಳುವಷ್ಟು ಮುಂದೆ ಬಿಟ್ಟು ಹೋದ್ರಯ್ಯ. ಅವರು ಯುದ್ಧವನ್ನು ಮಾಡುತ್ತಾ ಸಂದರ್ಭದಲ್ಲಿ ನಾನೇ ಅಲ್ಲಿಗೆ ಹೋಗಬೇಕಾಯಿತು. ಈಗ ಅಣ್ಣ ತಮ್ಮಂದ್ರ ಅಂತ ಅರ್ಜುನ ಮತ್ತೆ ಭೀಮ ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ನಮಗೆ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ಒಂದೇ ಅವರೇ. ಈಗ ಭಾರತ ಯುದ್ಧದಲ್ಲಿ ಹೆಚ್ಚು ಮಂದಿಯನ್ನು ಕೊಂದವ, ಅಲ್ಲ ಯುದ್ಧ ಗೆಲ್ಲುವುದಕ್ಕೆ ಕಾರಣ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಬೇಕು. ಅದಕ್ಕಾಗಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಈ ಸಮಸ್ಯೆಗೆ ಪರಿಹಾರವನ್ನು ನೀವೇ ನನ್ನಲ್ಲಿ ಕರ್ಕೊಂಡು ಬಂದ್ರೆ. ಕುರುಕ್ಷೇತ್ರದಲ್ಲಿ ಎಲ್ಲರೂ ಒಳೆದ್ರು ಕೂಡ ಉಪ್ಪ ಮಾತ್ರ ಅವಳು
ಬರ್ತಾನೆ. ಪೂರ್ಣ ರೂಪಿನಿಂದ ಅಲ್ಲ, ಕೇವಲ ಶಿರ ಮಾತ್ರ ಉಳಿಸಿಕೊಂಡು ಆಶ್ರಲ್ಲಿರುವಂತಹ ಜೀವ ನೆತ್ತಲೆ, ಬಬ್ರುವ ಬಬ್ರು ಸೇನ ನೆತ್ತಲೆ. ಪೂರ್ಣ ಕುರುಕ್ಷೇತ್ರದ ಯುದ್ಧವನ್ನು ವೀಕ್ಷಿಸಿದವ ಅವ ಅದಕ್ಕೂ ಕೊನೆ ಕಾಣಿಸಬೇಕು. ಯಾಕಂದ್ರೆ ಅವನನ್ನು ಆ ಸ್ಥಿತಿಗೆ ತಂದವ ನಾನು. ಉಂಡ ಉಂಡಗಳನ್ನು ಬೇರ್ಪಡಿಸಿದಾಗ ಸ್ವಾಮಿ ಕುರುಕ್ಷೇತ್ರ ಯುದ್ಧವನ್ನು ಕಾಣುವಂತಹ ಹಂಬಲ ಇತ್ತು, ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಆಶಿತನಾಗಿದ್ದೆ ನಾನು. ಆದರೆ ನಿನ್ನ ಸುದರ್ಶನದಿಂದ ನನ್ನ ಕುರಳನ್ನು ಕತ್ತರಿಸಿಬಿಟ್ಟಿದೆಯಲ್ಲ, ಏನು ಮಾಡಲಿ ಅಂತ ಗೋಳಿಟ್ಟಾಗ ಅವನನ್ನು ಸಮಾಧಾನಿಸಿದವ ನಾನು. ಅಳಿವು ಬರಲಿಲ್ಲ ನಿನಗೆ, ಇನ್ನೂ ಕೆಲವು ಕಾಲ ಉಳಿವು. ಆ ಉಳಿವಿನಲ್ಲೇ ಪೂರ್ಣವಾದಂತಹ ಕುರುಕ್ಷೇತ್ರದ ಯುದ್ಧವನ್ನು ಕಣ್ಣಾರೆ ಕಾಣುವಿಯಂತೆ ಎಂಬಂತೆ ನುಡಿದು ಎತ್ತರವಾದಂತಹ ಸ್ಥಳದಲ್ಲಿ ಅವನ ಶಿರವನ್ನು ಇರಿಸಿದ್ದೇನೆ. ಜೀವಂತವಾದಂತಹ ಆ ಶಿರ ನಾಶ ಆಗಬೇಕು. ಅದು ನಾಶ ಆಗಬೇಕು ಅಂತಾದ್ರೆ ಭೀಮಸೇನೆ ಬೇರೊಬ್ಬರಿಂದ ಆಗಲು. ಅದಕ್ಕೂ ಒಂದು ಅವಕಾಶ ಬಂತು. ಕರ್ಕೊಂಡು ಬಂದಿರ್ತೀರಿ, ನಮ್ಮ ವಿಷಯ ಹೇಳಿದ್ದೀರಾ? ಹಾಗಾಯ್ತು ಉಪಚಾರ, ತೊಂದರೆ ಇಲ್ಲ. ಅವರಿಗೆ ಬರ್ತಲ್ಲ ನನ್ನ ವಿಷಯ ಹೇಳಿದ್ದೆ.